ಪ್ರತಿಭಟನೆಗೆ ಬೆಚ್ಚಿದೆ ಸರ್ಕಾರ ಸಾರಿಗೆ ಪ್ರತಿಭಟನೆಯಂತೆ ಕಾವೇರುವಂತ ಭಯ ಅಂತೂ ಕಾಣ್ತಾ ಇದೆ ಸ್ಪೆಷಲಿ ನಾವು ಸುರೇಶ್ ಕುಮಾರ್ ಅವರ ಹೇಳಿಕೆಯಲ್ಲೇ ಗಮನಿಸಬಹುದು ಅದನ್ನ ನಮ್ಮ ಸಚಿವರೊಬ್ಬರು ಹೋಗ್ಬಿಟ್ಟು ಅವರ ಅಹವಾಲನ್ನ ಸ್ವೀಕರಿಸುತ್ತಾರೆ ಅಲ್ಲಿಗೆ ಹೋಗ್ತಾರೆ ಅಂತ ಮೊದಲೇ ಹೇಳಿಕೆ ಕೊಟ್ಬಿಟ್ರು ಫ್ರೀಡಂ ಪಾರ್ಕಿಗೆ ದೌಡಾಯಿಸಿದ್ದಾರೆ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಅಶೋಕ್ ಅವರು ಆಗಮಿಸಿದ್ದಾರೆ ಹಾಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸಿರುವಂತದ್ದು ಸರ್ಕಾರದ ಪ್ರತಿನಿಧಿಯಾಗಿ ಸಂಧಾನಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನ ಮೋಸ್ಟ್ ಪ್ರಾಬಬಲಿ ಇದು ಈಜಿ ಆಗುವಂತ ಸಾಧ್ಯತೆ ಇದೆ ಸರ್ಕಾರ ಈಜಿಯಾಗಿ ಅವರನ್ನ ಮನವೊಲಿಸುವಂತ ಸಾಧ್ಯತೆ ಅಂತೂ ದಟ್ಟವಾಗಿದೆ ಏಕೆಂದರೆ ಆ ಒಂದು ಸಂಘದ ಅಧ್ಯಕ್ಷರು ಪುಟ್ಟಣ್ಣ ಆಗಿರುವಂತ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರು ಅವರು ಅವರನ್ನ ಮನವೊಲಿಸುವಂತ ಕೆಲಸ ಈಜಿಯಾಗಿ ಆಗಬಹುದು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಶಶಿಕುಮಾರ್ ಅವರು ಹೋರಾಟದ ಕಾಳೆಯನ್ನ ಸಾರಿದ್ದಾರೆ ಇದಕ್ಕೆ ನಮ್ಮ ಸಪೋರ್ಟ್ ಆಗಿ ಪುಟ್ಟಣ್ಣನ ಅವರು ಹೊರಟಿಯವರು ಜೊತೆ ಇದ್ದಾರೆ ಅವರ ಹೋರಾಟ ಅವರ ಪರವಾಗಿ ಅವರ ಕಷ್ಟ ಸುಖಗಳನ್ನ ಭಾಗಿಯಾಗಬೇಕಂತ ಹೇಳಿ ಈ ಒಂದು ಹೋರಾಟವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ ಹಾಗೂ ಅಶೋಕ್ ಸಾಹೇಬ್ರು ಈ ಶಿಕ್ಷಕರ ಧ್ವನಿಯನ್ನ ಈ ಸರ್ಕಾರಕ್ಕೆ ಇವತ್ತು ಅನುದಾನ ರೈತವರಿಗೆ ನಾಮಿನಿಟಿ ಅವರು ಕಾಯ್ದೆ ಮಾಡಿದೆ ಮಿನಿಮಮ್ ಸ್ಯಾಲರಿ ಕೊಡಬೇಕಂತೇಳಿ ಮಿನಿಮಮ್ ಸ್ಯಾಲರಿ ಕೊಡಬೇಕಂತ 100 ರೂಪಾಯಿ ಕಡಿಮೆ ಕೊಡಬೇಕಂತ ಮಾಡಿದೆ ಅನೇಕ ಆಡಳಿತ ಮಂಡಳಿಗಳನ್ನು ವಿರುದ್ಧವಾಗಿ ಮಾಡಿದ್ರೆ ಅದಾಗೋದಿಲ್ಲ ಅಂತೇಳಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶರಣು ಹಂಪಿ ಈಗ ಸಚಿವರುಗಳೆಲ್ಲರೂ ಕೂಡ ಬಂದಿದ್ದಾರೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಅಲ್ಲಿ ಅದೇ ರೀತಿಯಲ್ಲಿ ಈಗ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಕಡಿಮೆಯಾಗಿದ್ದು ಹಲವು ತಿಂಗಳು ಕಳೆದು ಕೇವಲ ಶಾಲೆ ಮತ್ತು ಶರಣಂಪಿ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ ಎಸ್ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಶೋಕ್ ಅವರು ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ಬಸವರಾಜ ಹೊರಟ್ಟಿ ಅವರು ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅಂದ್ರೆ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಆಲ್ರೆಡಿ ಮುಂದಾಗಿದೆ ಗೃಹ ಸಚಿವರು ಬಂದಿದ್ದಾರೆ ಕಂದಾಯ ಸಚಿವರು ಕೂಡ ಬಂದಿರುವಂತದ್ದು ಯಾಕೆಂದ್ರೆ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ರು ನಾನು ಚಾಮರಾಜನಗರದಲ್ಲಿದ್ದೇನೆ ಸರ್ಕಾರದ ಪ್ರತಿನಿಧಿಗಳಾಗಿ ಸಚಿವರನ್ನ ಕಲಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಅವರು ಹೇಳಿದ್ರು ಸೊ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ನ ವಿದ್ಯಾಗಮದಷ್ಟು ಕೆಟ್ಟ ಯೋಜನೆ ಮತ್ತೊಂದಿಲ್ಲ ಕೊರೋನಾದಿಂದ ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿದ್ಯಾಗಮದಷ್ಟು ಕೆಟ್ಟ ಯೋಜನೆ ಮತ್ತೊಂದಿಲ್ಲ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಶಿಕ್ಷಕರ ಪ್ರತಿನಿಧಿ ಅವರು ಶಿಕ್ಷಕರ ಕ್ಷೇತ್ರದಿಂದ ಸತತವಾಗಿ 7 ಬಾರಿ ಆಯ್ಕೆ ಆಗಿರುವಂತದ್ದು ಮಾಜಿ ಶಿಕ್ಷಣ ಸಚಿವರು ಕೂಡ ಹೌದು ಬಸವರಾಜ ಹೊರಟ್ಟಿ ಅವರು ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿದ್ಯಾಗಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆ ಆರಂಭ ಮಾಡಿ ಅಂತ ಮನವಿಯನ್ನ ಮಾಡ್ತೇನೆ ಪ್ರತಿಭಟನೆಗೆ ನಾನು ಸಂಪೂರ್ಣ ಬೆಂಬಲವನ್ನ ಕೊಡುತ್ತೇನೆ ಫ್ರೀಡಂ ಪಾರ್ಕ್ ನಲ್ಲಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ದಯಮಾಡಿ ಕಾರ್ಯಾನ್ವಯನ ಕೂಡ ಬಸವರಾಜ ಬೊಮ್ಮಾಯಿ ಇವರು ಕೂಡ
ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಈಗ ಬಸವರಾಜ ಬೊಮ್ಮಾಯಿಯವರು ನಮ್ಮನ್ನು ಕೂತು ಮಾತಾಡುವಂತ ಸಮಸ್ಯೆ. ಸರ್ ಇಲ್ಲಿ ನಿಂತಿರೋ ಸೈಡ್ ಬನ್ನಿ ಸರ್. ನಮ್ಮ ಆತ್ಮೀಯರು ಕಂದಾಯ ಸಚಿವರಾದಂತಹ ಅಶೋಕ್ ಅವರು ಹಿರಿಯ ಅತ್ಯಂತ ಹಿರಿಯ ವಿಧಾನ ಪರಿಷತ್ತಿನ ತಮ್ಮ ಪ್ರತಿನಿಧಿಗಳಾಗಿ ಸುಮಾರು 42 ವರ್ಷಕ್ಕಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಲು ಅಪಾರ ಅನುಭವ ಇರುವಂತಹ ನಮ್ಮ ಮಾಸ್ತರಾದಂತಹ ನಮ್ಮ ಗುರುಗಳಾದಂಥ ಹೊರಟ್ಟಿ ಸರ್ ಅವರು ಖಾತ್ರಿಕಿಯವರು ಕೂಡ ಅತ್ಯಂತ ಈ ಖಾಸಗಿ ಸಂಸ್ಥೆಗಳನ್ನು ಕಟ್ಟಿಗೊಳಿಸುವುದರಲ್ಲಿ ಅತ್ಯಂತ ಹಿರಿಯರು ಖಾತ್ರಿಕಿಯವರು. ಅದಕ್ಕೆ ತದ್ವಿರುದ್ಧವಾಗಿ ಅತ್ಯಂತ ಯುವಕರಾಗಿರುವಂತಹ ಎನರ್ಜಿ ಇರುವಂತಹ ಮತ್ತು ನಿಮ್ಮ ಪರವಾಗಿ ಹೋರಾಟ ಮಾಡುವಂತಹ ಪುಟ್ಟಣ್ಣ ಅವರೇ, ಶಿವಕುಮಾರ್ ಉದಾಸಿ ಅವರೇ ಮತ್ತು ಶಶಿಕುಮಾರ್ ಅವರೇ, ಆನಂದ್ ಅವರೇ, ಹೆಚ್ಚಿಂಗ್ಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ನನ್ನ ಪೂಜನೀಯ ಎಲ್ಲ ಶಿಕ್ಷಕ ಶಿಕ್ಷಕಿ ಬಂಧುಗಳು, ಶಿಕ್ಷಕರಿಗೆ ಸಮಾಜದಲ್ಲಿ ಅತ್ಯಂತ ಪ್ರಮುಖ ಮತ್ತು ಉನ್ನತ ಸ್ಥಾನ ಇದೆ. ನಾವು